ಜೆಸಿ ಮಾಧುಸ್ವಾಮಿ ವಿರುದ್ಧ ಜಿಎಸ್ ಬಸವರಾಜು ಮತ್ತೆ ಬೈರತಿ ಬಸವರಾಜ್ ಗುಸುಗುಸು ಮಾತಿಗೆ ಜೆಸಿ ಮಾಧುಸ್ವಾಮಿಯವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಇಬ್ಬರಿಗೂ ಕೂಡ ತಿರುಗೇಟನ್ನ ನೀಡಿದ್ದಾರೆ. ಹಾಗಿದ್ರೆ ಏನ್ ಮಾತನಾಡಿದ್ದಾರೆ ನೋಡೋಣ ಬನ್ನಿ. ನನಗೆ ಅವರು ಬೈರತಿ ಬಸವರಾಜ್ ತುಮಕೂರು ಪ್ರೋಗ್ರಾಮ್ ಇತ್ತು, ನನಗೆ ಅವರು ಸುಮ್ಮನೆ ಉದ್ಘಾಟನೆ ಮಾಡೋಣ ಹೇಳಿದ್ರು. ನೋಡಪ್ಪ, 9:30 ಬಿಡಬೇಕು, ಫ್ಲೈಓವರ್ ಮೇಲೆ ಹೋಗೋದು ಭಾಳ ಕಷ್ಟ ಆಗ್ತದೆ, ಒಂಬತ್ತೂವರೆಯಿಂದ ಕಾರ್ಯಕ್ರಮ 10 ಗಂಟೆವರೆಗೂ ಆಗ್ತಾ ಇತ್ತು. ನಾನು ಹೇಳಿದೆ ನಾನು ಪ್ರಶ್ನೆ ಮಾಡಲ್ಲ, ನಾನು ಲೇಟ್ ಆಗುತ್ತೆ, ಬೇರೆ ಅವ್ರು ಮಾತಾಡಿದ್ರೆ ಸರಕು ಅಂತೇಳಿ ನಾನು ಹೊರಟೆ. ಅವನು ಯಾರು ಆಫೀಸರ್ ಹತ್ರ ಹೋಗಿ ಅದು ಇದು ಮಾಡಿ ಇದು ಸರ್ ನನಗೆ ಕ್ಯಾಬ್ ರೇಟ್ ಲೇಟ್ ಆಗುತ್ತೆ ಅಂತ ನಮ್ಮ ಸರ್ ಹೇಳಿ ಎಕ್ಸ್ಪ್ಲೇನ್ ಮಾಡಿಬಿಟ್ರೆ ಬೇರೆ ಏನು ಇಶ್ಯೂ ನನ್ನ ಕಡೆಯಿಂದ ಇಲ್ಲ. ಬಸವರಾಜ್ ಅವರು ಏನೇನು ಮಾತಾಡಿದಾರೋ ಅವ್ರು ಹುಡುಗಿದಳಿದ್ದಿದ್ದೆಲ್ಲ ಆಸೆ ಆಗ್ತದೆ, ಅದಕ್ಕೆ ಸಂಬಂಧಿಲ್ಲ. ನಾನು ಎತ್ತು ಬಂದಿರೋದು ಇವತ್ತು 12 ಗಂಟೆ. ನೀವು ದಕ್ಷಿಣ ಅದು ನಮಗಂತ ವ್ಯಕ್ತಿಗಳ ಬಗ್ಗೆ ಗೊತ್ತು ಇಲ್ಲ, ಅನುಭವ ಇಲ್ಲ, ಅವ್ರಿಗೆ ಏನು ಅವರು ಅಂದ್ರೆ ಪಾಠ ಕೇಳೋದು ಇವೆಲ್ಲ ಇದ್ರೆ ಅವ್ರು ಆಡಿರ್ತಾರೆ ನೋಡ್ರಿ. ನನಗೆ ಯಾವುದು ಇಲ್ಲ, ಅಟ್ಲೀಸ್ಟ್ ಇವತ್ತಿನ ಮಟ್ಟಿಗಂತೂ ಇಲ್ಲ. ಮಾಧುಸ್ವಾಮಿಯಿಂದ ತುಮಕೂರಲ್ಲಿ ಒಂದು ಸೀಟು ಬರಲ್ಲ. ಆಯ್ತಲ್ಲ, ಸಂತೋಷ.